ಅಂದರೆ 6 ವರ್ಷದವರೆಗೂ ಒಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಫಾಸ್ಟಾಗಿ ಆಗುತ್ತೆ ಅಂತ ಸಾಕಷ್ಟು ಜನಕ್ಕೆ ತಿಳಿದಿದೆ. ಸೊ 6 ವರ್ಷದಲ್ಲಿ ಏನೇನೆಲ್ಲ ನಮಗೆ ಇನ್ಫಾರ್ಮೇಷನ್ ಮಗುಗೆ ಕೊಡಬೇಕಾಗತ್ತೆ, ಇನ್ನು ಕಲಿಸೋಕ್ಕಾಗತ್ತೆ, ಕಲಿಸ್ಬೇಕು ಅನ್ನೋದು ನಮಗೆಲ್ಲೋ ಸ್ವಲ್ಪ ಮಟ್ಟಿಗೆ ನಮಗೆ ಗೊತ್ತಿರುತ್ತೆ. ಆದರೆ ಏನನ್ನು ಕಲಿಸ್ಬೇಕು ಅಂತ ನಿಜವಾಗ್ಲೂ ಗೊತ್ತಿರಲ್ಲ. ಅಂದರೆ ಕೆಲವೊಬ್ಬರಿಗೆ ಮಗು ಚೆನ್ನಾಗಿ ಓದಬೇಕು ಅಂತಿರುತ್ತೆ, ಆವಾಗಲೇ ಚೆನ್ನಾಗಿ ಬರೆಸ್ತಾರೆ, ಹಾಡು ಹೇಳಬೇಕು ಅಂತಿರುತ್ತೆ, ಚೆನ್ನಾಗಿ ಆವಾಗಲೇ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಅದು ಅಷ್ಟೇ ಅಲ್ಲದೆ ಅದನ್ನು ಬಿಟ್ಟು ಬೇರೆ ಇದೆ ಅಲ್ವಾ, ಸೊ ಅದನ್ನು ಏನೇನೆಲ್ಲ ಕಲಿಸ್ಬೇಕು ಮಗುವಿಗೆ. ಸೊ ಬೇಸಿಕಲಿ ನಾನು ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಾಗೆ ಮೇಡಮ್, 8 ಇಂಟೆಲಿಜೆನ್ಸಸ್ ಇರುತ್ತೆ, ಅದು ಅಮ್ಮನಿಂದ ಪಡ್ಕೊಂಡು ಬಂದುಬಿಟ್ಟಿರುತ್ತೆ 8 ಇಂಟೆಲಿಜೆನ್ಸ್. ಆ ಇಂಟೆಲಿಜೆನ್ಸ್ ಎಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿ ಸ್ಟೋರ್ ಆಗಿರುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಬೇಕಾಗಿರೋಂಥ ಕೆಲವೊಂದು ಸಾಮಗ್ರಿಗಳಿದೆ ಅಂತ. ಸೊ ನೀವು ಅದನ್ನು ಬಳಕೆ ಮಾಡಿದರೆ ಅದನ್ನು ನೀವು ಅಡುಗೆ ಮಾಡಿ ಊಟ ಮಾಡಿಬಿಡ್ಬೋದು. ಅಂದರೆ ಈ ಇಂಟೆಲಿಜೆನ್ಸ್ಗಳು ಕೂಡ ಅದೇ ರೀತಿ ಹುಟ್ಟಿನಿಂದನೇ ಅಪ್ಪನಿಂದ ಅಮ್ಮನಿಂದ ಇಬ್ಬರಿಂದನೂ ಸೇರಿ ಬಂದಿದೆ. ಆ ವಿಚಾರಗಳು ನೀವು ತಿಳ್ಕೊಂಡು, ಅಂದರೆ ಆ ಇಂಟೆಲಿಜೆನ್ಸಲ್ಲಿ ಯಾವ್ದು ಇಂಟೆಲಿಜೆನ್ಸ್ ತುಂಬ ಸ್ಟ್ರಾಂಗ್ ಇದೆ, ಯಾವ್ದು ಇನ್ನೂ ಡೆವಲಪ್ಮೆಂಟ್ ಆಗಬೇಕು, ಈ ವಿಚಾರಗಳ ಬಗ್ಗೆ ಅಪ್ಪ ಅಮ್ಮನಿಗೆ ಕ್ಲಾರಿಟಿ ಸಿಕ್ಕು, ಇವುಗಳ ಮೇಲೆ ನೀವು ಎಜುಕೇಷನ್ ಕೊಟ್ಟಾಗ ಇಲ್ಲಿರುವಂತಹ ಮಾಹಿತಿಗಳು ತುಂಬ ಲೆವೆಲ್ಗೆ, ಡಿಫ್ರೆಂಟ್ ಲೆವೆಲ್ಗೆ ಉನ್ನತಿಯನ್ನು ಹೊಂದುತ್ತಾ ಹೋಗುತ್ತೆ. ನೀವೆಲ್ಲಿ ಯಾವುದು ಕಡಿಮೆ ಇತ್ತು ಅಲ್ಲಿ ನೀವು ಇಂಟೆಲಿಜೆನ್ಸ್ನ ವರ್ಕೌಟ್ ಮಾಡಲಿಲ್ಲ, ಅಥವಾ ಮಾಹಿತಿ ಕೊಡಲಿಲ್ಲ, ಅಥವಾ ಕೆಲವೊಂದು ಹ್ಯಾಬಿಟ್ ಆಗಿ ನೀವು ಫಾರ್ಮೇಷನ್ ಮಾಡಲಿಲ್ಲ ಅಂದರೆ ಅದು ಇನ್ನೂ ಅವನತಿಗೊಳಗಾಗ್ಬಿಡುತ್ತೆ. ಅಂದರೆ ಯಾವುದೇ ಒಂದು ಚೈಲ್ಡ್ಹುಡ್ ಇನ್ಬಾರ್ನ್ ಕ್ವಾಲಿಟೀಸ್ನ ಒಂದು ಮಗು ಹೊಂದಿದೆ ಅಂದರೆ ಅದಕ್ಕೆ ಮಾದರಿಯಾಗಿಯೇ ನಾವು ಹೊಸ ಹೊಸ ವಿಷಯಗಳನ್ನು ಕೊಡ್ತಾ ಬಂದರೆ ಅದು ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಇಲ್ಲಾಂದರೆ ಸ್ಟ್ರಾಂಗ್ ಆಗಲ್ಲ. ಇವಾಗ ನಾವು ರಿಸರ್ಚ್ ಮಾಡಿರೋ ಪ್ರಕಾರ ಒಂದು ಮಗುಗೆ ಅವನ ಮೇಲೆ ಅವನಿಗೆ ತುಂಬ ನಂಬಿಕೆ ಇದೆ ಅಂತ ಅಂದ್ಕೊಳ್ಳಿ. ರಿಪೋರ್ಟಲ್ಲಿ ಹೇಳ್ತಿರುತ್ತೆ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿರ್ತೀವಿ, ರಿಪೋರ್ಟಲ್ಲಿ ಹೇಳ್ತಿರುತ್ತೆ. ಆದರೆ ಈ ಪೇರೆಂಟಿಂಗಲ್ಲಿ 0 to 6 ಇಯರ್ಸ್ ಮಾಡಬೇಕಾದ್ರೆ ಮಗುವಿನಾಗೆ ಯಾವುದೇ ರೀತಿಯಾದಂಥ ಸ್ವತಃ ಕೆಲಸಗಳನ್ನ ಮಾಡೋಕ್ಕೆ ಪೇರೆಂಟ್ಸ್ ಅಲೋ ಮಾಡಿರಲ್ಲ. ಎಲ್ಲ ಕಡೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇರ್ತಾರೆ ಮಗುಗೆ, ನೀನು ಇದು ಹಿಂಗೆ ಮಾಡಬಾರ್ದಪ್ಪ, ಇದು ಹಿಂಗೆ ಮಾಡಬೇಕಪ್ಪ, ಹಿಂಗೆ ಮಾಡಬೇಕಪ್ಪ, ಹಿಂಗೆ ಮಾಡಬೇಕಪ್ಪ. ಸೊ ಆ ರೀತಿ ಮಗು ಬೇರೆಯವರ ಮಾಹಿತಿಗಳನ್ನೇ ಕೇಳಿ ಕೆಲಸ ಮಾಡಿದಾಗ ನಾನೂ ಸ್ವತಃ ಮಾಡಬಲ್ಲೆ, ತನ್ನ ಮೇಲೂ ತನಗೆ ನಂಬಿಕೆ ಅನ್ನೋದು ಸಂಪೂರ್ಣ ಹೋಗ್ಬಿಟ್ಟಿರುತ್ತೆ. ಇನ್ ದ ಸೆನ್ಸ್ ನಾವು ಫಿಂಗರ್ ಪ್ರಿಂಟ್ಸ್ ಮಾಡೋದ್ರ ಮೂಲಕ ಹೇಳ್ತಿದ್ದೀವಿ ಬ್ರೈನ್ ಪ್ಯಾಟರ್ನ್ ಪ್ರಕಾರ ಇಲ್ಲಿ ಫಿಂಗರ್ ಪ್ರಿಂಟ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಅದ್ರ ಮಾಹಿತಿ ಹೇಳ್ತಿದ್ದೀವಿ. ಆದರೆ ಗ್ರೋನ್ ಅಪ್ ಪ್ಯಾಟರ್ನಲ್ಲಿ ಏನಾಗುತ್ತೆ, ಈ ರೀತಿ ರಾಂಗ್ ಪೇರೆಂಟಿಂಗ್ ಮಾಡಿದಾಗ ಸರಿಯಾಗಿ ವರ್ಕ್ ಆಗಬೇಕಾಗಿರುವಂಥ ಬ್ರೈನು ಕೂಡ ಸರಿಯಾಗಿ ವರ್ಕ್ ಆಗ್ತಿರಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ಪೇರೆಂಟ್ ಕೂಡ ಇದನ್ನು ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಯಾವ ವಿಷಯ ಕೊಡಬೇಕು, ನಮ್ಮ ಮಗು ರಿಸೀವ್ ಮಾಡುತ್ತಾ ರಿಸೀವ್ ಮಾಡಲ್ಲ ಅಂತ ಗೊತ್ತಿರಬೇಕು. ಯಾವ ಮಾಹಿತಿನ ನಾನು ಕೊಡಲೇಬಾರ್ದು, ಇದು ಅವಶ್ಯಕತೆ ಇಲ್ಲ, ಇದು ಆಲ್ರೆಡಿ ಮಗುವಲ್ಲಿ ಚೆನ್ನಾಗಿದೆ ಅಂತ. ಇಲ್ಲಿ ಪೇರೆಂಟ್ಸ್ ಎಲ್ಲದನ್ನೂ ಕೊಡ್ತಾ ಹೋದ್ರೂ ರಾಂಗ್, ಓಕೆ, ಎಲ್ಲದನ್ನು ಕೊಡದೇ ಇದ್ರೂ ರಾಂಗ್. ಸೊ ಯಾವ ವ್ಯಕ್ತಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅಥವಾ ಯಾವುದೋ ಒಂದು ವ್ಯಕ್ತಿ ಮನೆಗೆ ಹೋಗಿದ್ದೀನಿ, ನನಗೆ ಹೆಚ್ಚಿನದಾಗೇನು ಬಾಯಾರಿಕೆ ಆಗಿರೋದು, ದಾಹ ಆಗಿದೆ. ನೀವು ನನಗೆ, ನೀವು ಒಳ್ಳೆ ಫ್ಯಾಮಿಲಿಯಲ್ಲಿದ್ದೀರಾ, ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ, ನೀವು ನನಗೆ ಎಲ್ಲ ಥರದ ಜ್ಯೂಸ್ಗಳನ್ನ ಆಫರ್ ಮಾಡ್ತಿದ್ದೀರಾ, ಸಪೋಟೋ ಜ್ಯೂಸ್ ಕೊಡ್ತೀರಾ, ಆ್ಯಪಲ್ ಜ್ಯೂಸ್ ಕೊಡ್ತೀರಾ, ಗ್ರೇಪ್ ಜ್ಯೂಸ್ ಕೊಡ್ತೀರಾ, ಮುರುಳಿ ಯು ಕ್ಯಾನ್ ಹ್ಯಾವ್ ಇಟ್ ಅಂತ ಹೇಳ್ತೀರಾ, ನನ್ನ ಕೈಲಿ ಅದನ್ನು ಕುಡಿದ್ರೂ ಕೂಡ ದಾಹ ತೀರಲ್ಲ ನನಗೆ. ಅಂದರೆ ನನಗೆ ನೀರೇ ಬೇಕಾಗಿದೆ ಅಂತ ಅರ್ಥ. ಸೊ ನಿನಗೆ ನೀವು ನೀರು ಕೊಟ್ಟರೆ ಮಾತ್ರ ನನಗೆ ಸಮಾಧಾನ ಆಗುತ್ತೆ, ತೃಪ್ತಿ ಅಂತ ಅನಿಸುತ್ತೆ. ಪ್ರತಿಯೊಂದು ಮಗುವಿನಲ್ಲಿಯೂ ಇದೇ ರೀತಿಯಾದಂತಹ ವಿಚಾರನ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೇ ರೀತಿಯಾದಂಥ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಮಗುಗೆ ಯಾವ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗಿತ್ತು ಆ ಇಂಟೆಲಿಜೆನ್ಸ್ ಬಗ್ಗೆ ಎಜುಕೇಷನ್ ಕೊಟ್ಟರೆ ಸಾಕು, ಅಲ್ಲಿಂದ ಮಗುಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆದಂಗೆ ಬೇರೆ ಎಲ್ಲ ಇಂಟೆಲಿಜೆನ್ಸ್ಗಳನ್ನು ಅವನು ಸ್ವಯಂ ತಾನೇ ಉಪಯೋಗಿಸಿಕೊಳ್ಳುವಂಥ ಶಕ್ತಿ ಆಲ್ರೆಡಿ ಬ್ರೈನಲ್ಲಿ ಇರುತ್ತೆ. ಈ ಬ್ರೈನ್ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಿಲ್ಲದಿರೋ ಕಾರಣ ಮಗುವಿಗೆ ಯಾವುದನ್ನು ಹೇಳ್ಕೊಡ್ಬೇಕು, ಯಾವುದನ್ನು ಹೇಳ್ಕೊಡ್ಬಾರ್ದು ಅಂತ ಗೊತ್ತಿಲ್ಲ. ನಮಗೆ ಬರುತ್ತೆ, ಮಗುಗೂ ಬರುತ್ತೆ ಬಿಡು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇವತ್ತು ಎಷ್ಟೋ ಕೊಂದ ಜನಕ್ಕೆ ಹೆಲ್ಪಿಂಗ್ ಮಾಡಬೇಕು, ಹೆಲ್ಪಿಂಗ್ ನೇಚರ್ ಇರಬೇಕಂತ ಗೊತ್ತು, ಎಷ್ಟು ಜನ ಹೆಲ್ಪಿಂಗ್ ನೇಚರ್ ಮಾಡ್ತಿದ್ದಾರೆ? ಇಲ್ಲ, ಭಕ್ತಿ ಇರಬೇಕು ಅಂತ ಎಲ್ಲರಿಗೂ ಗೊತ್ತು, ಎಷ್ಟು ಜನ ಭಕ್ತಿಯಿಂದ ಇದ್ದಾರೆ? ಗುರು ಅಂತ ತಿಳ್ಕೊಂಡಿದ್ದಾರೆ, ಗುರುವಿನ ಸಂಪೂರ್ಣ ಅರ್ಥ ಯಾರಿಗೂ ಗೊತ್ತಿಲ್ಲ. ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ವೆರಿ ಫ್ಯೂ ಪೀಪಲಿಗೆ ಮಾತ್ರ ಗುರು ಅಂದರೆ ಏನು, ಗುರು ಏನೆಲ್ಲ ಮಾಡಬಲ್ಲರು ನಮಗೆ, ಗುರು ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಗುರು ಅಂತ ನಾವು ನಮ್ಮನೆಯಲ್ಲೂ ಕೆಲವು ಗುರುಗಳು ಇರ್ತಾರೆ, ಫೋಟೋ ಹಾಕ್ತಾರೆ, ನಮಸ್ಕಾರ ಮಾಡ್ತೀವಿ, ಇದೆಲ್ಲ ವರ್ಕ್ ಆಗಲ್ಲ. ಗುರು ಶಕ್ತಿ ಏನು, ನಾನು ಏನು ಕಾರ್ಯ ಮಾಡಬೇಕು, ಅದು ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದ್ದಾಗ ಗುರು ಅದಕ್ಕೆ ಎಸ್ ಯು ಕ್ಯಾನ್ ಡೂ ಇಟ್, ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ ಅಂತ ಒಂದು ಬ್ಲೆಸ್ ಮಾಡ್ತಾರೆ. ನಾನು ಏನು ಕಾರ್ಯ ಮಾಡದೇ ಇರ, ನನ್ನ ಮಕ್ಕಳಿಗೆ ನಾನು ಏನು ಎಜುಕೇಷನ್ ಕೊಡದೇ ಇರ, ಅವ್ರ ಲೈಫ್ ಚೆನ್ನಾಗಾಗಬೇಕು, ನಮಗೊಂದು ನಮ್ಮ ದೇವರು ತುಂಬ ದೊಡ್ಡ ದೇವರು, ನಮ್ಮ ಗುರುಗಳು ತುಂಬ ದೊಡ್ಡ ಗುರುಗಳು, ನಮ್ಮ ಲೈಫ್ ಚೆನ್ನಾಗಾಗುತ್ತೆ, ಯಾರ ಲೈಫಲ್ಲೂ ಈ ಥರ ಆಗಿಲ್ಲ.
ಯಾವ ಮಗುಗೆ ರೈಟ್ ಎಜುಕೇಷನ್ ಸಿಕ್ತು ಆ ಮಗು ಉದ್ಧಾರ ಆಗಿದೆ, ಯಾವ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ದ ಅವ್ನ ಲೈಫಲ್ಲಿ ಗೆದ್ದಿದ್ದಾನೆ. ಇದೆಲ್ಲ ಶಕ್ತಿಗಳಿರುತ್ತೆ ನಮ್ಮನ್ನು ಕಾಯುತ್ತೆ, ಅವುಗಳು ಶಕ್ತಿಗಳು ನಮ್ಮನ್ನು ಕಾಯ್ತಿದ್ದಾವೆ ಅನ್ನೋ ನಂಬಿಕೆ ಮೇಲೆ ನಾನು ಕೆಲಸ ಮಾಡಬೇಕೇ ವಿನಃ ಅವ್ರು ನನ್ನ ಲೈಫನ್ನು ಉದ್ಧಾರ ಮಾಡ್ತಾರೆ ಅಂತ ಹೋದರೆ ಅದು ಭ್ರಮೆ. ಈ ರೀತಿ ನಿಮ್ಮ ನಮ್ಮ ಕಲ್ಚರಲ್ಲೆಲ್ಲ ಹೇಳ್ತಾರೆ ಮನುಷ್ಯ ಭ್ರಮೆಯನ್ನು ಬಿಟ್ಟು ಜೀವನ ಮಾಡಬೇಕು ಅಂತ. ಮನುಷ್ಯನಿಗೆ ಭ್ರಮೆ ಯಾವುದು, ಸತ್ಯ ಯಾವುದು, ಮಿಥ್ಯ ಯಾವುದು ಅಂತ ಗೊತ್ತಿಲ್ಲ. ಇವೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಡೆಫಿನೇಷನ್ಗಳೇ ಬರುತ್ತೆ ಇದಕ್ಕೆಲ್ಲ. ಸೊ ಭ್ರಮೆ ಅಂತ ಹೇಳಿದ್ರೆ ಅಲ್ಲಿ ಇಲ್ದಿರೋದನ್ನ ಇದೆ ಅಂತ ಅನ್ಕೊಂಡಿದ್ದಾನೆ ಅಂತ. ಸುಳ್ಳು ಅಂದರೆ ಆಗಿರಲೂಬಹುದು ಆಗಿಲ್ದೇನೂ ಇರ್ಬೋದು, ಆದರೆ ಇದು ಇವನಿಗೆ ಗೊತ್ತಿಲ್ಲ ಅಂತ ಸುಳ್ಳು ಅಂತ ಹೇಳಿದ್ರೆ. ಸತ್ಯ ಅಂದರೆ ಅದು ಸತ್ಯನೇ, ನಿನಗೂ ಸತ್ಯ, ಪ್ರಪಂಚದಲ್ಲಿರೋರು ಎಲ್ಲರಿಗೂ ಸತ್ಯ. ಸೂರ್ಯ ಅಂದರೆ ಸತ್ಯ, ಅವನ್ನೆಲ್ಲರಿಗೂ ಬೆಳಕು ಕೊಡ್ತಾನೆ ಅಂತ. ಯಾವೊಬ್ಬ ವ್ಯಕ್ತಿ ಸತ್ಯದ ಮೀನಿಂಗ್ ಅರ್ಥ ಮಾಡ್ಕೊಳಲ್ಲ, ಸುಳ್ಳಿನ ಮೀನಿಂಗ್ನ ಅರ್ಥ ಮಾಡ್ಕೊಳಲ್ಲ, ಭ್ರಮೆಯ ಮೀನಿಂಗನ್ನು ಅರ್ಥ ಮಾಡ್ಕೊಳಲ್ಲ, ಅವನು ಸಂಪೂರ್ಣವಾದಂತಹ ಒಂದು ಸಮಂಜಸವಾದ ಜೀವನ ಮಾಡೋಕ್ಕೆ ಅವನು ಅರ್ಹನಲ್ಲ ಅಂತ. ದಿಸ್ ಈಸ್ ಕಾಲ್ಡ್ ಎಜುಕೇಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೋ ಒಂದು ರೈಮ್ಸ್ ಕಲಿಸ್ಬಿಟ್ವಿ, ನಮ್ಮ ಮಕ್ಳಿಗೆ ಇಂಗ್ಲೀಷ್ ಕಲಿಸ್ಬಿಟ್ವಿ, ಐ ಕಲಿಸ್ಬಿಟ್ವಿ, ಹಾಂ ಇದೆಲ್ಲ ಎಜುಕೇಷನ್ ಅಲ್ಲ. ಇದು ಜೀವನದಲ್ಲಿ ಯಾವುದೋ ಒಂದು ಕೆಲಸ ತಗೊಳಕ್ಕೆ ಅಷ್ಟೇ ಬರುತ್ತೆ ವಿನಃ ಜೀವನವನ್ನು ಸದೃಢವಾದ ಜೀವನವನ್ನು ರೂಪಿಸೋಕ್ಕೆ ಇದು ಬರಲ್ಲ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಎಲ್ಲ ಎಲ್ಲ ಜನಾಂಗದವರಿಗಿರ್ಬೋದು, ಎಲ್ಲ ಪೋಷಕರಿಗಿರ್ಬೋದು, ಮಕ್ಕಳಿಗೊಂದು ರೈಟ್ ಎಜುಕೇಷನ್ ಬೇಕು. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅಂತ ನೀವು ಕಲ್ತ್ಕೊಳ್ಬೇಕು ಫಸ್ಟು. ನೀವು ಕಲ್ತ್ಕೊಂಡ ಪ್ರಕಾರ ನಿಮ್ಮ ಮಕ್ಕಳೇ ಅವುಗಳನ್ನು ನೀವು ಡಿಸ್ಕಸ್ ಮಾಡ್ತಾ ಹೋಗಬೇಕು. ಸೊ ನಾನು ರೀಸೆಂಟಾಗಿ ನನ್ನ ಟೀಮಿಗೆ ನಾನು ಟ್ರೈನಿಂಗ್ ಮಾಡ್ಬೇಕಾದ್ರೆ ಮೊನ್ನೆ ಹೇಳ್ತಾ ಇದ್ದೆ, ಇವಾಗ ಯಾವುದೇ ಒಂದು ಕಂಪನಿಗೆ ಹೋದರೆ ಆ ಕೆಲಸನ ಹೆಂಗೆ ಮಾಡ್ಬೇಕಂಥೇಳಿ 4-5 ಜನ ಗ್ರೂಪ್ ಮೆಂಬರ್ಸ್ ಇದ್ದು ಡಿಸ್ಕಸ್ ಮಾಡ್ತಾರೆ. ಈ ಕೆಲಸ ಹಿಂಗೆ ಮಾಡೋಣ, ನೀನು ಈ ಪಾರ್ಟ್ ಮಾಡು, ನೀನು ಈ ಪಾರ್ಟ್ ಮಾಡು ಅಂತ ಹೇಳಿ ಎಲ್ಲ ಐಡಿಯಾಗಳನ್ನು ಡಿಸ್ಕಷನ್ ಮಾಡಿ ಆಮೇಲೆ ಎಕ್ಸಿಕ್ಯೂಷನ್ಗೆ ಹೋಗ್ತಾರೆ. ಬಟ್ ಇವತ್ತು ಯಾವುದೇ ಫ್ಯಾಮಿಲಿಯಲ್ಲಿ ನನ್ನ ಮಗ ಈ ಕೆಲಸ ಮಾಡಬೇಕು, ನನ್ನ ಹೆಂಡತಿ ಈ ಕೆಲಸ ಮಾಡಬೇಕು, ನಾನು ಈ ಕೆಲಸ ಮಾಡಬೇಕು, ನೀನು ಯಾವುದರಲ್ಲಿ ಗುಡ್ ಇದೆಯಾ, ಯಾವುದರಲ್ಲಿ ಬೆಸ್ಟ್ ಇಲ್ಲ, ಅವುಗಳನ್ನು ಯಾವುದನ್ನು ಡಿಸ್ಕಸ್ ಮಾಡೋದೇ ಇಲ್ಲ. ಇಲ್ಲಿ ಏನು ಮಾಡ್ತಾರೆ, ಯಾರು ಏನು ಕೆಲಸ ಮಾಡ್ತಿಲ್ಲ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಥರ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ತನ್ನ ವಿಶಿಷ್ಟತೆಯನ್ನು ತಿಳ್ಕೊಂಡು, ತನ್ನ ಮಗುವಿನ ವಿಶಿಷ್ಟತೆಯನ್ನು ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಪೇರೆಂಟಿಂಗ್ ನಾಲೆಡ್ಜನ್ನು ಕೊಡ್ತಾ ಬರಬೇಕೇ ವಿನಃ ಜನರಲ್ ಪೇರೆಂಟಿಂಗ್ ಮಾಡ್ತಾ ಹೋದರೆ ಯಾವ ಮಗುವಿನ ಜೀವನವೂ ಕೂಡ ಗ್ರೇಟರ್ ಲೆವೆಲಿಗೆ ಡೆವಲಪ್ಮೆಂಟ್ ಆಗಲ್ಲ. ಇವಾಗ ನಿಮಗೆ ಗೊತ್ತು ನಾವು ಸೆಕೆಂಡ್ ಪಿ ಯು ಸಿ ಎಷ್ಟು 100,000 ಜನ ಪಾಸ್ ಆಗ್ತಿದ್ದಾರೆ ಅಂತ, 10th ಸ್ಟ್ಯಾಂಡರ್ಡ್ ಮಕ್ಕಳು ಎಷ್ಟು ಜನ ಪಾಸ್ ಆಗ್ತಿದ್ದಾರೆ ಅಂತ ಇದೆಲ್ಲ ಗೊತ್ತಿದೆ ನಮಗೆ. ಏನಿಲ್ಲ ಅಂದರೂ 2-3 ಲಕ್ಷ ಜನ 10th ಪಾಸ್ ಆಗ್ತಾರೆ, 12th ಕೂಡ ಅಷ್ಟೇ 2.5-3 ಲಕ್ಷ ಜನ ಬರೀ ಕರ್ನಾಟಕದಲ್ಲಿ ಪಾಸ್ ಆಗ್ತಿದ್ದಾರೆ ಹುಡುಗರು. ಸೊ ಹಿಂಗೆ ಇರಬೇಕಾದ್ರೆ ಅವ್ರ ಜೀವನವನ್ನು ಅವ್ರು ಯಾವ ರೀತಿ ರೂಪಿಸ್ಕೊಳ್ಬೇಕು, ಅವ್ರಿಗೆ ಏನು ಕೆಲಸ ಸಿಗುತ್ತೆ, ಎಷ್ಟು ನೌಕರಿ ಇಲ್ಲದೇ ಇರೋವಂಥವ್ರು ಜೀವನಗಳನ್ನ ಮಾಡ್ತಿದ್ದಾರೆ, ಇದನ್ನೆಲ್ಲ ಜನ ಆ ಕಡೆ ನೋಡೋಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವ್ರ ಬ್ರೈನಲ್ಲಿಯೂ ಕೂಡ ಕೆಲವೊಬ್ಬ ವ್ಯಕ್ತಿಗೆ ವಿಷನ್ಸ್ ಇರಲ್ಲ. ವಿಷನ್ಸ್ ನಾನು ಆಗ್ಲೇ ಹೇಳಿದೆ, 5-10 ಜನಕ್ಕೆ ಮಾತ್ರ ವಿಷನ್ ಇರುತ್ತೆ ಅಂತ. ಸೊ ಅವರುಗಳಿಗೆ ನಾಳೆಯ ಜೀವನವನ್ನು ನೋಡುವಂಥ ಶಕ್ತಿ ಇರಲ್ಲ, ಅವ್ರ ಬ್ರೈನಿಗೆ ಅದು ಗೊತ್ತಾಗ್ತಿರಲ್ಲ. ಅವರುಗಳು ಬೇರೆ ವ್ಯಕ್ತಿಗಳಿಂದ ಆ ಒಂದು ನಾಲೆಡ್ಜನ್ನು ಗೈನ್ ಮಾಡಿದಾಗ ಮಾತ್ರ ಓ ನಾನು ರಾಂಗ್ ಟ್ರ್ಯಾಕಲ್ಲಿ ಇದ್ದೀನಾ, ನಾನು ರೈಟ್ ಟ್ರ್ಯಾಕಲ್ಲಿ ಇದ್ದೀನಾ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಎಲ್ಲ ಭಾರತೀಯರು, ಆಲ್ಮೋಸ್ಟ್ 90% ಭಾರತೀಯರು ತುಂಬ ಭಾವುಕರು, ಎಲ್ಲ ಹಾಗೆ ಆಗ್ಬಿಡುತ್ತೆ. ನನ್ನ ಮಕ್ಕಳು ಚೆನ್ನಾಗಾಗಬೇಕು, ನನ್ನ ಹೆಂಡತಿ ಚೆನ್ನಾಗಾಗಬೇಕು, ನನ್ನ ಗಂಡ ಚೆನ್ನಾಗಾಗಬೇಕು. ಆದರೆ ಏನು ಪರ್ಟಿಕ್ಯುಲರ್ ಆ್ಯಕ್ಷನ್ ತೊಗೊಳ್ಬೇಕಾಗಿತ್ತು ಆ ಆ್ಯಕ್ಷನ್ನ ತೊಗೊಳಲ್ಲ, ಯಾವ ಕೆಲಸನ ಮಾಡಬೇಕಿತ್ತು ಆ ಕೆಲಸನ ಮಾಡಲ್ಲ. ಆದ್ರೂ ಏನು ಆಸೆ, ನಮ್ಮ ಜೀವನ ಚೆನ್ನಾಗಾಗಬೇಕು ಅಂತ ಆಸೆ. ಅದು ಸಾಧ್ಯನೇ ಇಲ್ಲ. ಇಲ್ಲೊಂದು ಪಾರ್ಟ್ ಇದೆ, ಈ ಪಾರ್ಟ್ನ ನಾನು ಎತ್ತಿಟ್ಟರೆ ಅದು ಮೂಮೆಂಟ್ ಆಗುತ್ತೆ. ಅದು ಮೂಮೆಂಟ್ ಆಗಲಿ ಮೂಮೆಂಟ್ ಆಗಲಿ ಮೂಮೆಂಟ್ ಆಗಲಿ, ಮಂತ್ರಕ್ಕೆ ಯಾವುದೇ ಮಾವಿನಕಾಯಿ ಬೀಳಲ್ಲ ಅಂತ ನಾವು ಗಾದೆಯಾಗಿ ಕೇಳಿದ್ದೀವಿ. ಆದರೆ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಗೊತ್ತಿಲ್ಲ ನಮಗೆ. ಅಂದರೆ ಇಯರ್ ಪಾಸ್ ಆದಂಗೆ ಆದಂಗೆ, ಜನ್ರೇಷನ್ ಪಾಸ್ ಆದಂಗೆ ಪಾಸ್ ಆದಂಗೆ, ಮನುಷ್ಯನಿಗೆ ಸಂಪೂರ್ಣವಾದಂತಹ ಮಾಹಿತಿಯ ಕೊರತೆ, ರೈಟ್ ನಾಲೆಡ್ಜ್ನ ಕೊರತೆಯಿಂದಾಗಿ ಅವನು ಕಷ್ಟಪಡ್ತಿದ್ದಾನೆ ಅಷ್ಟೇ, ಬೇರೇನು ಪ್ರಾಬ್ಲಮ್ ಇಲ್ಲ. ನಾಲೆಡ್ಜ್ ಬೇಕಿದೆ, ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಬದಲಾವಣೆಗಳಾಗಬೇಕಾಗಿದೆ, ಜೀವನದ ಕೌಶಲ್ಯದ ವಿಚಾರಗಳನ್ನು ತಿಳಿಸ್ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಮಕ್ಕಳಿಗೆ ಇವತ್ತು ದೊಡ್ಡವರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕಂತ ಗೊತ್ತಿಲ್ಲ, ತನ್ನ ಓದಿನ ಮೇಲೆ ತನ್ನ ಕೆಲಸಗಳ ಮೇಲೆ ಯಾವ ರೀತಿ ಜವಾಬ್ದಾರಿ ತೊಗೊಳ್ಬೇಕು ಅಂತ ಗೊತ್ತಿಲ್ಲ, ನಾನು ಗ್ಯಾಡ್ಜೆಟ್ನ ಎಷ್ಟು ಯೂಸ್ ಮಾಡಬೇಕು ಎಷ್ಟು ಯೂಸ್ ಮಾಡಬಾರ್ದು, ಟಿವಿನ ಎಷ್ಟು ನೋಡಬೇಕು, ಯಾವ ವೆಹಿಕಲಲ್ಲಿ ಯಾವ ವೆಹಿಕಲ್ ಯಾವ ಏಜಲ್ಲಿ ನಾನು ಓಡಿಸ್ಬೇಕು, ಯಾವುದೂ ಇಲ್ಲ. ಅಪ್ಪ ಅಮ್ಮ ಎಲ್ಲದಕ್ಕೂ ಫ್ರೀಡಮ್ ಕೊಡೋಕೆ ಹೋಗ್ತಾರೆ, ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡೋಕೆ ಹೋಗ್ತಾರೆ. ನನ್ನ ಮಗನಿಗೆ ನಾನು ಎಲ್ಲಿ ಫ್ರೀಡಮ್ ಕೊಡಬೇಕು, ನನ್ನ ಮಗನಿಗೆ ನಾನು ಎಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು, ಇದು ಅವನ ವೈಯಕ್ತಿಕ, ಇದು ಅವನ ಯುನೀಕ್ನೆಸ್. ಆ ಯುನೀಕ್ನೆಸ್ಸನ್ನು ತಿಳ್ಕೊಳೋ ತನಕ ಇವರು ತಪ್ಪುಗಳನ್ನ ಮಾಡ್ತಾನೇ ಹೋಗ್ತಾರೆ. ಸೊ ತಪ್ಪುಗಳು ಆಗಬಾರ್ದು ನಮ್ಮ ಜೀವನದಲ್ಲಿ. ಎಲ್ಲದೂ ನೆಮ್ಮದಿಯಾಗಬೇಕು, ಬ್ಯೂಟಿಫುಲ್ ಆಗಬೇಕಂದ್ರೆ
ನನ್ನ ಕಡೆಯಿಂದ 100% ನಾನು ಗ್ಯಾರಂಟಿ ಮಾಡ್ತೀನಿ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಇಸ್ ದ ಬೆಸ್ಟ್ ಸೈಂಟಿಫಿಕ್ ಟೂಲ್. ಇಲ್ಲಿಂದ ಗೊತ್ತಾಗುತ್ತೆ ನಮಗೆ ನನ್ನ ಮಗುಗೆ ನಾನು ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಅಂದರೆ ಸರ್, ಎಲ್ಲ ಒಂದು ಪೋಷಕರಿಗೆ ತನ್ನ ಮಗು ಇದೇ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಬೇಕು, ಎಜುಕೇಷನಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುತ್ತೆ, ಅವರಿಗೇನು ಸಾಧನೆ ಮಾಡೋದಕ್ಕೆ ಆಗಿರೋದಿಲ್ಲ, ಆದರೆ ನನ್ನ ಮಗು ಅದನ್ನು ಮಾಡಲಿ ಅಂತ ಹೇಳಿಬಿಟ್ಟು. ಆದರೆ ಆ ಮಗುವಿನಲ್ಲಿ ಯಾವ ಇಂಟೆಲಿಜೆನ್ಸ್ ಕಡಿಮೆ ಇದೆ, ಯಾವ ಶಕ್ತಿ ಜಾಸ್ತಿ ಇದೆ ಅನ್ನೋದನ್ನು ಓನ್ಲಿ ಥ್ರೂ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ನಾವು ತಿಳ್ಕೋಬೋದು. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ತಿಳಿಸ್ಕೊಟ್ರಿ, ಅದ್ರ ಬಗ್ಗೆ ನಾವು ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳ್ಕೋಬೇಕು, ಹೆಚ್ಚು ಹೆಚ್ಚು ನಾಲೆಜ್ ಬೆಳೆಸ್ಕೋಬೇಕು ಅಂತ ಆಸಕ್ತಿ ಇದೆ. ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸೋಣ. ಥ್ಯಾಂಕ್ ಯು. ನಮಸ್ತೆ.